हरे कृष्ण हरे कृष्ण 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 हरे 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 राम हरे राम 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 हरे हरे भगवद्गीतया मूरने अध्याय श्लोक इप्पत्तु कर्मणैव हि संसिद्धिम् आस्तिता जनकादयः लोकसङ्ग्रहमेवापि सम्पश्यन् कर्तुमर्हसि इलि कृष्ण ಒಂದು ಉದಾಹರಣೆ ಮೂಲಕ ಅರ್ಜುನನಿಗೆ ಹೇಳ್ತಿರೋದು ಜನಕಾದಯ ಜನಕ ಮಹಾರಾಜ ಮತ್ತು ಇನ್ನಿತರ ಹಲವಾರು ಜನ ರಾಜರು ರಾಜ ಋಷಿಗಳು ಯಾರು ಅವರವರ ಕರ್ತವ್ಯವನ್ನು ಮಾಡ್ತಿದ್ದಾರೆ ವರ್ಣಾಶ್ರಮ ಧರ್ಮದಲ್ಲಿ ಧರ್ಮದಲ್ಲಿತ್ತುಕೊಂಡು ಅವರೊಬ್ಬರು ಗೃಹಸ್ಥರಾಗಿದ್ದರೂ ಸನ್ಯಾಸಿಯಾಗಿರಲಿಲ್ಲ ಅವರೊಬ್ಬ ಕ್ಷತ್ರಿಯರಾಗಿದ್ದರು ಬ್ರಾಹ್ಮಣನಾಗಿರಲಿಲ್ಲ ಈ ರೀತಿ ಬೇರೆ ಬೇರೆ ರೀತಿಯ ರಾಜಕೀಯ ತರ ರಾಜಕೀಯ ಚಟುವಟಿಕೆಗಳಲ್ಲಿ ಸಂಸಾರದ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ಕೂಡ ಅವರು ಆಧ್ಯಾತ್ಮಿಕತೆಯ ಪರಿಪೂರ್ಣತೆಯ ಹಂತವನ್ನು ಅವರು ತಲುಪಿದರು ಅಂತಹವರು ಏನು ಮಾಡ್ತಿದ್ರು ಆ ಆಧ್ಯಾತ್ಮಿಕತೆಯ ಹಂತ ಪರಿಪೂರ್ಣತೆಯ ಹಂತನ ತಲ್ ತಲುಪಿದ್ರೂ ಕೂಡ ಜನಸಾಮಾನ್ಯರಿಗೆ ಒಂದು ಆದರ್ಶಪ್ರಾಯವಾಗಿರಲಿಕ್ಕೆ ಅವರು ಕೂಡ ತಮ್ಮ ತಮ್ಮ ನಿಗದಿತ ಕರ್ಮ ಅಥವಾ ಕರ್ತವ್ಯದಲ್ಲಿ ತೊಡಗಿರುತ್ತಿದ್ದರು ಇದೇ ರೀತಿ ಅರ್ಜುನ ನೀನು ಕೂಡ ಯಾವುದೇ ಹಂತದಲ್ಲಿದ್ದರೂ ಕೂಡ ನಿನ್ನ ಕರ್ತವ್ಯವನ್ನು ಮಾಡಬೇಕು ಒಂದು ಉನ್ನತವಾದ ಅಥವಾ ಮೂಲ ಉದ್ದೇಶ ಏನಾಗಿರಬೇಕು ಸಾಮಾನ್ಯ ಜನರಿಗೆ ಒಂದು ಆದರ್ಶವನ್ನು ತೋರಿಸಲಿಕ್ಕೆ ಇಲ್ಲಿ ಜನಕ ಮಹಾರಾಜ ಸೀತಾಮಾತೆಯ ತಂದೆ ಮಿಥಿಲಾದೇಶದ ರಾಜ ಎಲ್ಲ ಬಗೆಯಲ್ಲಿ ಅವರು ತಮ್ಮ ದೇಶದ ರಾಜ್ಯದ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು ಅದರ ಜೊತೆ ಜೊತೆಗೆ ಅವರು ಆಧ್ಯಾತ್ಮಿಕತೆಯಲ್ಲೂ ಕೂಡ ಬಹಳ ಮುಂದುವರೆದಿರ್ತಾರೆ ಇಲ್ಲಿ ಕೃಷ್ಣ ಮತ್ತು ಅರ್ಜುನರು ಕೂಡ ಕುರುಕ್ಷೇತ್ರದ ಯುದ್ಧದಲ್ಲಿದ್ದಾರೆ ಯುದ್ಧ ಅಂದರೆ ಹಲವಾರು ಬಗೆಯ ಹಿಂಸೆಯ ಚಟುವಟಿಕೆ ಇಲ್ಲಿ ಇರುತ್ತೆ ಯಾವಾಗ ಒಳ್ಳೆಯ ಮಾತು ಅಥವಾ ವಾದಗಳು ವಿಫಲ ಆಗುತ್ತೆ ಅಂತಹ ಸಮಯದಲ್ಲಿ ಯುದ್ಧದ ಅವಶ್ಯಕತೆ ಕೂಡ ಇರುತ್ತೆ ಆ ಅವಶ್ಯಕತೆ ಇದ್ದಾಗ ಅದನ್ನು ಕೂಡ ಮಾಡಬೇಕಾಗತ್ತೆ ನಾವು ಇದರ ಮೂಲಕ ಕೃಷ್ಣ ಇದನ್ನೇ ಹೇಳ್ತಿರೋದು ಈ ರೀತಿ ಮಾಡದೆ ತನ್ನ ಕರ್ತವ್ಯವನ್ನು ಮಾಡದೆ ಅರ್ಜುನ ನಾನು ಕಾಡಿಗೆ ಹೋಗ್ತೇನೆ ನಾನು ಭಿಕ್ಷೆ ಆದರೂ ಜೀವನವನ್ನು ನಡೆಸ್ತೇನೆ ಅಂತ ಹೇಳ್ತಾನೆ ಅರ್ಜುನ ತನ್ನ ಕರ್ತವ್ಯವನ್ನು ಬಿಟ್ಟು ಕಾಡಿಗೆ ಹೋದರೆ ಏನಾಗುತ್ತೆ ಸಾಮಾನ್ಯ ಜನರು ಕೂಡ ಈ ರೀತಿಯ ಒಬ್ಬ ಆದರ್ಶ ಮನುಷ್ಯರನ್ನು ನೋಡ್ತಾರೆ ಅವರು ಕೂಡ ಕಾಡಿಗೆ ಹೋಗೋದು ಈ ರೀತಿಯ ಒಂದು ಪ್ರವೃತ್ತಿ ಪ್ರಾರಂಭ ಆದರೆ ಹೇಗಾಗುತ್ತೆ ಯಾಕೆಂದರೆ ಎಲ್ಲಿಯ ತನಕ ನಿಜವಾದ ವೈರಾಗ್ಯವನ್ನು ನಾವು ಬೆಳೆಸ್ಕೊಂಡಿರೋದಿಲ್ಲ ಆ ವೈರಾಗ್ಯ ಪರಿಪಕ್ವತೆಯನ್ನು ಆ ಹಂತವನ್ನು ತಲುಪಿರೋದಿಲ್ಲ ಆಗ ಎಲ್ಲರೂ ಕೂಡ ಮನಸ್ಸಿನಲ್ಲಿ ವ್ಯಾಕುಲರಾಗ್ಬಿಡ್ತಾರೆ ಕಾಡಿಗೆ ಹೋದರೂ ಕೂಡ ಅಲ್ಲಿ ಅವರಿಗೆ ನೆಮ್ಮದಿ ಶಾಂತಿಯಿಂದ ಅವರು ಅಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಯನ್ನು ತೊಡಗಿಸ್ ಅದರಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾಕೆಂದರೆ ಅವರಿಗೆ ಟ್ರೈನಿಂಗ್ ಆಗಿರೋದಿಲ್ಲ ಅದರಲ್ಲಿ ಬೇಕಾದಂತಹ ಒಂದು ರೀತಿಯ ಮಾರ್ಗದರ್ಶನ ಅವರಿಗೆ ಇರೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ ತನ್ನ ಕರ್ತವ್ಯವನ್ನು ಬಿಟ್ಟು ಹೋಗೋ ಹಾಗೆ ಇಲ್ಲ ಇದು ಕೃಷ್ಣನ ವಾದ ಮುಂದೆ ಶ್ಲೋಕ ಇಪ್ಪತ್ತೊಂದು ಯದ್ಯದ್ ಆಚರತಿ ತತ್ತೇತರೋ ಜನಾತ್ ಪ್ರಣ ಕುರುತೆ ಲೋಕಸ್ತತೆ ಆಚರತಿ ಶ್ರೇಷ್ಠ ಒಬ್ಬ ಶ್ರೇಷ್ಠ ಮನುಷ್ಯ ಯಾವ ಆಚರಣೆಯಲ್ಲಿ ತೊಡಗುತ್ತಾನೆ ತತ್ತದೇ ಇತರೋ ಜನಾ ಉಳಿದ ಎಲ್ಲ ಸಾಮಾನ್ಯ ಜನರು ಕೂಡ ಅಂತಹ ಶ್ರೇಷ್ಠ ವ್ಯಕ್ತಿ ಅಥವಾ ಲೋಕನಾಯಕ ಜಯನ್ ಜನನಾಯಕ ಅಂತ ಹೇಳ್ತೀವಿ ಒಬ್ಬ ಲೀಡರ್ ಲೀಡರ್ ಆಫ್ ದಿ ಸೊಸೈಟಿ ಅವನನ್ನು ಎಲ್ಲ ರೀತಿಯಲ್ಲೂ ಕೂಡ ಅನುಸರಿಸ್ತಾರೆ ಅಂತಹ ಒಬ್ಬ ಲೀಡರ್ ಅಥವಾ ನಾಯಕ ಸಯತ್ ಪ್ರಮಾಣಂ ಕುರುತೆ ಯಾವ ಒಂದು ಪ್ರಮಾಣ ಅಥವಾ ಒಂದು ಸ್ಟ್ಯಾಂಡರ್ಡ್ ಸೆಟ್ಸ್ ಅ ಸ್ಟ್ಯಾಂಡರ್ಡ್ ಒಂದು ರೀತಿ ಅವನದೇ ಒಂದು ಛಾಪು ಅವನ ಒಂದು ಆದರ್ಶವನ್ನು ಯಾವ ರೀತಿ ತೋರಿಸ್ಕೊಡ್ತಾನೆ ಜನರಿಗೆ ಎಲ್ಲ ಸಾಮಾನ್ಯ ಜನರು ಕೂಡ ಆ ಒಂದು ಸ್ಟ್ಯಾಂಡರ್ಡ್ ಅಥವಾ ಆ ಒಂದು ಆದರ್ಶದ ಹಂತವನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾರೆ ಇದು ಈ ಲೋಕದಲ್ಲಿ ನಡೆಯುವ ರೀತಿ ಇದೆ ಏಕೆಂದರೆ ಜನಸಾಮಾನ್ಯರಿಗೆ ಒಬ್ಬ ಆದರ್ಶ ವ್ಯಕ್ತಿತ್ವ ಬೇಕು ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಇದು ಎಲ್ರಿಗೂ ಕೂಡ ಸರಿಯಾಗಿ ಅರ್ಥ ಆಗಿರೋದಿಲ್ಲ ಅವ್ರು ಏನು ಮಾಡ್ತಾರೆ ಲೀಡರ್ಸ್ ಆಫ್ ದಿ ಸೊಸೈಟಿ ಸಮಾಜದ ಲೀಡರ್ಸ್ ಅವರನ್ನ ನೋಡ್ತಾರೆ ನಾಯಕರನ್ನು ನೋಡ್ತಾರೆ ಅವರನ್ನು ನೋಡಿ ಅವರ ಹೆಜ್ಜೆ ಗುರುತುಗಳಲ್ಲಿ ಅವರು ಅನುಸರಿಸ್ತಾರೆ ಹೀಗಾಗಿ ಅಂತಹ ನಾಯಕರಲ್ಲಿ ಬಹಳ ಒಂದು ದೊಡ್ಡ ಜವಾಬ್ದಾರಿ ಇದೆ ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಅವರ ಆಚರಣೆ ಅವರ ನಡೆ ನುಡಿ ಈ ಎಲ್ಲದರಲ್ಲೂ ಕೂಡ ಅವರು ಬಹಳಷ್ಟು ಒಂದು ರೀತಿಯ ನಿಯಮವನ್ನು ಅನುಸರಿಸಬೇಕು ಸಹನಶೀಲರಾಗಿರಬೇಕು ಇಲ್ಲಿದ್ದಾಗ ಏನಾಗುತ್ತೆ ಸಾಮಾನ್ಯ ಜನರು ಕೂಡ ಒಂದು ತಪ್ಪು ಆದರ್ಶವನ್ನು ನೋಡಿ ಅವರು ಕೂಡ ತಪ್ಪು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ಸಮಾಜದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಬ್ಬ ತಂದೆ ಫಾದರ್ ಅವನು ಒಬ್ಬ ಲೀಡರ್ ಶಾಲೆಗಳಿಗೆ ಹೋದಾಗ ಅಲ್ಲಿ ಗುರುಗಳಿರ್ತಾರೆ ಸ್ಕೂಲ್ ಟೀಚರ್ ಅವರು ಕೂಡ ಲೀಡರ್ಸ್ ಇರ್ತಾರೆ ಒಂದು ಇಡೀ ರಾಜ್ಯದಲ್ಲೋ ಅಥವಾ ದೇಶದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ನೋಡ್ತೇವೆ ಮುಖ್ಯಮಂತ್ರಿಗಳಿರ್ಬೋದು ಪ್ರಧಾನಮಂತ್ರಿಯೋ ರಾಷ್ಟ್ರಪತಿಯೋ ಇನ್ನಿತರ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ನ್ಯಾಚುರಲ್ ಲೀಡರ್ಸ್ ಆಫ್ ದ ಸೊಸೈಟಿ ಸಮಾಜದ ನಾಯಕರು ಒಬ್ಬ ಒಂದು ಮನೆಯಲ್ಲಿ ತಂದೆ ಇರ್ಬೋದು ಶಾಲೆಯಲ್ಲಿ ಗುರುಗಳಿರಬಹುದು ಅಥವಾ ದೇಶ ದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷನಿರ್ಬೋದು ಇವರೆಲ್ಲರೂ ಕೂಡ ಅವರ ಆಲೋಚನೆ ಮಾತು ನಡತೆ ಇವೆಲ್ಲವನ್ನೂ ಕೂಡ ಶಿಸ್ತಿನಿಂದ ಅವರು ಅವರು ಒಂದು ಒಳ್ಳೆಯ ಆಚರಣೆಯನ್ನು ಅವರು ತೋರಿಸ್ಕೊಡ್ಬೇಕಾಗತ್ತೆ ಯಾಕೆಂದರೆ ಜನಸಾಮಾನ್ಯರು ಎಲ್ಲರೂ ಕೂಡ ಅವರನ್ನು ನೋಡಿ ಅನುಸರಿಸ್ತಾರೆ ಈ ರೀತಿ ಆಗಬೇಕು ಅಂದರೆ ಅವರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರಬೇಕು ಸರಿ ಯಾವುದು ತಪ್ಪು ಯಾವುದು ಇದರ ವಿವೇಚನೆ ಅವರಿಗೆ ಇರಬೇಕು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಪ್ರಕಾರ ಅವರ ಜೀವನದಲ್ಲಿ ಅಳವಡಿಸಿದಾಗ ಎಲ್ಲ ಜನಸಾಮಾನ್ಯರು ನೋಡ್ತಾರೆ ಸುಲಭವಾಗಿ ಸರಿ ತಪ್ಪು ಇದನ್ನು ಅವರು ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಹರೇ ಕೃಷ್ಣ